ಸಿಂಹ ರಾಶಿ. ಸಿಂಹ ರಾಶಿಯವರು ಈ ವರ್ಷ ನೆರಳಿನ ಗ್ರಹವಾದ ರಾಹು ಮತ್ತು ಕೇತು ಎರಡು ಆರನೇ ಮತ್ತು ನಾಲ್ಕನೇ ಮನೆಯ ಮೇಲೆ ಪರಿಣಾಮ ಬೀರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಶನಿದೇವರು ಕೂಡ ವರ್ಷದುದ್ದಕ್ಕೂ ಆರನೇ ಮನೆಯಲ್ಲೇ ಇರ್ತಾನೆ ಸಿಂಹರಾಶಿಯವರಿಗೆ. ಇನ್ನು ವರ್ಷ ಆರಂಭದಲ್ಲಿ ಶನಿಗ್ರಹ ಗುರುಗ್ರಹದ ಜೊತೆಯಲ್ಲಿರುತ್ತೆ. ವರ್ಷ ಆರಂಭದಲ್ಲಿ ಅಂದರೆ ಯುಗಾದಿವರೆಗೂ ಅಥವಾ ಒಂದು ಏಪ್ರಿಲ್ ಮೇ ಮಾರ್ಚ್ ಏಪ್ರಿಲ್ ಮೇ ವರೆಗೂನು ಆರನೇ ಮನೆಯಲ್ಲಿದ್ದಾಗ ಅನ್ಯೂನ್ಯ ಸಂಯೋಜನೆಯನ್ನು ರಚಿಸುತ್ತೆ, ನಿಮಗೆ ಒಳ್ಳೆ ಅದೃಷ್ಟ ಫಲಗಳನ್ನು ಕೊಡುತ್ತೆ. ಮತ್ತು ನಿಮಗೆ ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತೆ ಮತ್ತು ನಿಮ್ಮ ಜೊತೆಗೆ ಬರುತ್ತೆ. ಏಪ್ರಿಲ್ ಮೇ ತಿಂಗಳ ಮಧ್ಯೆ ನಿಮ್ಮ ಹನ್ನೊಂದನೇ ಮತ್ತು ಹನ್ನೆರಡನೇ ಮನೆಯಲ್ಲಿ ಪ್ರವೇಶಿಸ್ತಾರೆ. ಸೊ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಶತ್ರುಗಳಿಂದ ಎಚ್ಚರಿಕೆಯಿಂದ ಇರುವುದು ಅಗತ್ಯ. ಯಾರೋ ಒಬ್ಬರು ನಿಮಗೆ ಗೊತ್ತಿಲ್ಲದಿರ ತೊಂದರೆ ಕೊಡ್ತಾರೆ, ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಬೇಕು ಅಂತ ಅನ್ಕೋತಾರೆ. ನಿಮ್ಮ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಲ್ಲಿ ಯಶಸ್ವಿಯನ್ನು ನೀವು ಪಡೆದರೂ ಕೂಡ ನಿಮಗೆ ಕೆಲವರು ಆ ಕಡೆ ಈ ಕಡೆ ತೊಂದರೆಗಳನ್ನು ಕೊಡ್ತಾನೆ ಇರ್ತಾರೆ. ಇನ್ನು ಆರ್ಥಿಕ ವಿಚಾರಗಳಲ್ಲಿ ವೆಚ್ಚಗಳು ಹೆಚ್ಚಾಗ್ತಾ ಹೋಗುತ್ತೆ, ನೀವು ಕೂಡಿಟ್ಟಿರೋ ಹಣ ಖಾಲಿನೂ ಆಗ್ಬೋದು, ಆದರೆ ನಿಮ್ಗೆ ಆದಾಯ ಬರೋದು ಕಡಿಮೆ ಇರುತ್ತೆ. ಇದ್ರ ಬಗ್ಗೆ ಏನಪ್ಪ ಅನ್ನೋ ಚಿಂತನೆ ನಿಮ್ಮನ್ನು ಕಾಡಬಹುದು. ಆದ್ದರಿಂದ ಆರ್ಥಿಕ ವಿಚಾರವಾಗಿ ಸ್ವಲ್ಪ ಮುಂಜಾಗ್ರತೆಯಿಂದ ಇರಿ. ಇನ್ನು ನೀವು ಇದರ ಪರಿಣಾಮ ನೀವು ಸಕ್ರಿಯಗೊಳಿಸ್ಕೋಬೇಕು ಅಂತಂದರೆ ಸದಾ ನೀವು ಶುಕ್ರನ ಆರಾಧನೆಯನ್ನು ಮಾಡಿ ಮತ್ತು ನೀವು ಇಷ್ಟ ದೇವರ ಆರಾಧನೆಯನ್ನು ಮಾಡಿದ್ರೆ ಈ ಒಂದು ಇದರ ಈಚೆ ಬರಬಹುದು. ಇನ್ನು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ವಿಯಾಗಲು ಮೊದಲಿಗಿಂತ ಹೆಚ್ಚು ಪರಿಶ್ರಮ ವಹಿಸಬೇಕಾಗತ್ತೆ. ವಿದೇಶಕ್ಕೆ ಹೋಗಲು ಬಯಸುವವರು ಯಾರಾದರೂ ಇದ್ದರೆ ವಿದ್ಯಾರ್ಥಿಗಳು ಈ ವರ್ಷ ನಿಮಗೆ ಸ್ವಲ್ಪ ಅನುಕೂಲಕರ ವಾತಾವರಣ ಇರೋದಿಲ್ಲ. ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ, ಆತರಪಟ್ಟು ಕೆಲಸ ಕೆಡಿಸ್ಕೋಬೇಡಿ. ನಿಧಾನಕ್ಕೆ ಸಮಾಧಾನವಾಗಿ ಮುಂದಿನ ವರ್ಷ ಬೇಕಿದ್ದರೂ ವಿದೇಶಕ್ಕೆ ಹೋಗ್ಬೋದು, ಆದರೆ ನಿಮಗೆ ಇದು ಸ್ವಲ್ಪ ನಿರಾಸೆ ಈ ವರ್ಷ ಇರುತ್ತೆ. ಇನ್ನು ಕುಟುಂಬ ಜೀವನ ನಿಮಗೆ ಸ್ವಲ್ಪ ಪ್ರತಿಕೂಲವಾಗಿರುತ್ತೆ. ಕುಟುಂಬದಲ್ಲಿ ಕಲಹದ ವಾತಾವರಣಗಳು ಯಾವಾಗೂ ಇರುತ್ತೆ, ಒತ್ತಡ ಹೆಚ್ಚಾಗಿರುತ್ತೆ. ನೀವು ಹೇಳಿದ್ದು ಮನೆಯವರು ಕೇಳಲ್ಲ, ಮನೆಯವರು ಹೇಳಿದ್ದು ನಿಮಗೆ ಅರ್ಥ ಆಗಲ್ಲ ಅನ್ನೋ ಥರ ಇರುತ್ತೆ. ಈ ರೀತಿ ಒದ್ದಲಾಟಗಳು, ಈ ರೀತಿ ಗೊಂದಲಾಟಗಳ ಮಧ್ಯೆ ನೀವು ಈ ವರ್ಷ ಕಳಿಬೇಕಾಗತ್ತೆ. ವೈವಾಹಿಕ ಜನರು ತಮ್ಮ ಜೀವನದ ಸಂಗಾತಿಯ ಬೆಂಬಲವನ್ನು ಪಡೀತೀರಿ ಮತ್ತು ವೃತ್ತಿಯ ಜೀವನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ನಿಮಗೆ ಇದು ಯಶಸ್ವಿಯಾಗುತ್ತೆ, ಇದು ಸಹಕಾರ ಕೂಡ ಆಗುತ್ತೆ. ಇನ್ನು ದಾಂಪತ್ಯ ಸ್ಥಳೀಯರಿಗೆ ಮಕ್ಕಳ ದುರ್ಬಲ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಪ್ರೇಮಿಗಳು ಯಾರಾದರೂ ಪ್ರೀತಿಪಾತ್ರರು ನಿಷ್ಠುರತೆಯನ್ನು ಎದುರಿಸಬೇಕಾಗತ್ತೆ. ಸ್ವಲ್ಪ ಆದ್ದರಿಂದ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಇನ್ನು ಸಿಂಹರಾಶಿಯವರಿಗೆ ನಿಮಗೆ ಈ ವರ್ಷ ಒಂಟಿಯಾಗಿ ಏನಾದರೂ ಇದ್ದರೆ ಒಂದು ವಿಶೇಷ ವ್ಯಕ್ತಿಯನ್ನು ಭೇಟಿ ಮಾಡ್ಬೋದು. ಮದುವೆ ವಿಚಾರವಾಗಿ ನೀವು ಹೊಸ ಹೊಸ ಒಂದು ಸಂಬಂಧಗಳು ನಿಮಗೆ ಹುಡುಕೊಂಡು ಬರುತ್ತೆ. ನೀವು ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡ್ರೆ ಮಾತ್ರ ಈ ವರ್ಷ ನಿಮಗೆ ಕೆಲವು ಸಂಬಂಧಗಳು ಉಳಿಯುತ್ತೆ, ಇಲ್ಲ ಅಂತಂದರೆ ಸಂಬಂಧಗಳನ್ನು ಕಳೆದುಕೊಳ್ಳುವ ಭೀತಿ ಕೂಡ ನಿಮಗೆ ಇಲ್ಲಿದೆ. ಆದ್ದರಿಂದ ಸಿಂಹರಾಶಿಯವರು ಈ ವರ್ಷ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಉತ್ತಮ. ಇನ್ನು ವ್ಯಾಪಾರಸ್ಥರು ಯಾರಾದರೂ ಇದ್ದರೆ ಈ ವರ್ಷ ನಿಮ್ಮ ಯಾವುದೇ ಹೂಡಿಕೆಗಳನ್ನು ಹಿಂದಿರುಗಿ ಬರೋದು ಯಾವುದಾದ್ರೂ ಇದ್ದರೆ ಅದನ್ನು ಆದಷ್ಟು ಬೇಗ ಪಡ್ಕೊಬಿಡಿ. ಅದಾದ ಮೇಲೆ ಈ ಒಂದು ಗುರುಬಲ ಕಳೆದ ಮೇಲೆ ಏಪ್ರಿಲ್ ನಂತರ ನೀವು ಸ್ವಲ್ಪ ವ್ಯಾಪಾರದಲ್ಲಿ ಏರುಪೇರುಗಳನ್ನು ಕಾಣಬಹುದು. ಇದು ವ್ಯಾಪಾರದಲ್ಲಿ ಏರುಪೇರುಗಳು ಇದೆಲ್ಲ ನಿಮಗೆ ನಿವಾರಣೆ ಆಗಬೇಕು ಅನ್ನೋದಾದರೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿ ಆದಷ್ಟು ನೀವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ. ವ್ಯಾಪಾರಸ್ಥರಾಗಲಿ ವಿದ್ಯಾರ್ಥಿಗಳಾಗಲಿ ಈ ವರ್ಷ ನಿಮಗೆ ನೆಮ್ಮದಿಯ ವಾತಾವರಣ ಹಾಗೂ ಉತ್ತಮ ಫಲಗಳು ಬೇಕು ಅಂದರೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಿ ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರಿ. ನಿಮ್ಮ ಆರೋಗ್ಯದ ಸಮಸ್ಯೆ ಸ್ವಲ್ಪ ಕಾಡಬಹುದು, ಮಂಡಿ ನೋವು ಅಥವಾ ಮೂತ್ರಪಿಂಡದ ಸಮಸ್ಯೆಗಳು ಈ ರೀತಿ ಏನಾದರೂ ಸಮಸ್ಯೆ ಕಾಡಬಹುದು. ಆ ರೀತಿ ಗ್ರಹಗಳ ಒಂದು ಪ್ರಭಾವ ನಿಮ್ಮ ಮೇಲೆ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆರೋಗ್ಯಕ್ಕೆ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಮನೆಯವರ ಆರೋಗ್ಯಕ್ಕೆ ಅನ್ನೋದಕ್ಕಿಂತ ನಿಮ್ಮ ಆರೋಗ್ಯಕ್ಕೆ ನೀವು ಹಣವನ್ನು ಖರ್ಚು ಮಾಡುವ ಪರಿಸ್ಥಿತಿ ಬರಬಹುದು. ಅದರ ಮೇಲೆ ಸ್ವಲ್ಪ ಗಮನವನ್ನು ಕೊಟ್ಟರೆ ನಿಮ್ಮ ಒಂದು ಈ ವರ್ಷದ ಭವಿಷ್ಯ ತುಂಬ ಚೆನ್ನಾಗಿದೆ. ಬೇರೆ ಕಾರ್ಯಗಳನ್ನು ಸಾಧನೆ ಮಾಡಿಕೊಳ್ಳೋದ್ರಲ್ಲಿ ಯಶಸ್ವಿಯನ್ನು ಕಾಣ್ತೀರಿ.